ಮೋದಿ ಮೂರನೇ ಸಲ ದೇಶದ ಪ್ರಧಾನಿಯಾಗಿ ಇವತ್ತು ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಮತ್ತೊಂದು ಕಡೆ ಇವರ ಅಭಿಮಾನಿಯೋರ್ವ ಉಚಿತವಾಗಿ ಆಹಾರವನ್ನು ವಿತರಿಸಿದ್ದಾರೆ. ಉಚಿತವಾಗಿ ಇಡ್ಲಿ ಪಲಾವ್ ಸ್ವೀಟ್ ನೀಡಿದ ಅಭಿಮಾನಿ ಹುಬ್ಬಳ್ಳಿಯ ಕಲಘಟಗಿ ಪಟ್ಟಣದಲ್ಲಿ ಉಚಿತ ಆಹಾರ ವಿತರಿಸಿದ್ದಾರೆ ಅಭಿಮಾನಿ. ನರೇಂದ್ರ ಮೋದಿಯವರ ಅಭಿಮಾನಿ ಈತ. ಮೋದಿ ಈ ಬಾರಿಯೂ ಕೂಡ ಪ್ರಧಾನಿಯಾಗಿ ಆಯ್ಕೆ ಆಗ್ತಾ ಇದ್ದಾರೆ. ಇನ್ನೇನು ಕೆಲವೇ ಗಂಟೆಗಳಲ್ಲಿ ಪ್ರಮಾಣ ವಚನ ಕೂಡ ಸ್ವೀಕರಿಸಲಿದ್ದಾರೆ. ಸೊ ಹೀಗಾಗಿ ಇಡ್ಲಿ ಸೆಂಟರ್ನ ಮಾಲೀಕ ದೀಪಕ್ ನಿಕ್ಕಂ ಕುಟುಂಬದಿಂದ ಉಚಿತವಾಗಿ ಆಹಾರವನ್ನು ವಿತರಿಸಲಾಗ್ತಿದೆ. ಗಮನಿಸ್ತಾ ಇದ್ದೀರಾ ನೀವು ಕೂಡ ದೃಶ್ಯಾವಳಿಗಳಲ್ಲಿ. ಪದಗ್ರಹಣ ನಿಮಿತ್ತ ಸಾರ್ವಜನಿಕರಿಗೆ ಇವತ್ತು ಬೆಳಗ್ಗೆಯಿಂದ ಉಚಿತವಾಗಿ ಆಹಾರವನ್ನು ನೀಡ್ತಾ ಇದ್ದಾರೆ ಇಡ್ಲಿ ಸೆಂಟರ್ ಮಾಲೀಕ ದೀಪಕ್ ನಿಕ್ಕಂ. ಇವತ್ತಿನ ಕೃಷಿ ವಿಚಾರವಾಗಿ ನಮ್ಮ ಗೆಳೆಯರ ಬಳಗದಿಂದ ಇಡ್ಲಿ ಮತ್ತು ಸ್ವೀಟ್ ವಿತರಣೆ ಮಾಡಿ ಎಲ್ಲ ಸಂಭ್ರಮ ಆಚರಣೆ ಮಾಡ್ತಾ ಇದ್ದೀವಿ ಅಂತ ಈ ಮೂಲಕ ಹೇಳ್ತಾ ಇದ್ದೀವಿ. ನನ್ನ ಹೆಸರು ದೀಪಕ್ ನಿಕ್ಕಂ. ಇವತ್ತು ಮೋದಿಜಿಯವರ ಪ್ರಮಾಣ ವಚನ ದಿವಸ, ಸತತ ಮೂರನೇ ಬಾರಿಗೆ ಪ್ರಧಾನಿಯಾಗಿ ಮೋದಿಜಿಯವರ ಇವತ್ತು ಪ್ರಮಾಣ ವಚನ ಸ್ವೀಕಾರ ಮಾಡಾಗ್ತಾರೆ. ಇವತ್ತಿನ ಕೃಷಿ ವಿಚಾರವಾಗಿ ನಮ್ಮ ಗೆಳೆಯರ ಬಳಗದಿಂದ ಇಡ್ಲಿ ಮತ್ತು ಸ್ವೀಟ್ ವಿತರಣೆ ಮಾಡಿ ಎಲ್ಲ ಸಂಭ್ರಮ ಆಚರಣೆ ಮಾಡ್ತಾ ಇದ್ದೀವಿ ಅಂತ ಈ ಮೂಲಕ ಹೇಳ್ತಾರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.